ಸತ್ಮೇಲಿದ್ರು ಬದುಕಿದ್ರೆ ಇದಿಲ್ಲ ಇದು ಎಲ್ಲ ಡೈಲಾಗ್ ಗಳೇ ಬೇಡ. ಅವ್ರ ತರ ನಿನ್ ಯಾವ ಹುಟ್ಟು ಬರಕ್ ಆಗಲ್ಲ. ಹುಡ್ಕೊಂಡು ಕರ್ಸಿರೋಂತದಲ್ಲ ರೌಡಿಸಮ್ ಇರೋ ಫಿಲ್ಮ್ ಮಾಡ್ತಾರೆ. ನಮ್ ಬಾಸ್ ಆತರ ಏನ್ ತೋರಿಸ್ಲಿಲ್ಲ. ದೀಪಾವಳಿ ಉಗಾದಿ ದಸರಾ ಎಲ್ಲ ಒಟ್ಟಿಗೆ ನವೆಂಬರ್ 28ಕ್ಕೆ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷಯ್. ಚಮಕ್ ಶಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ನಾವು ನರ್ತಕಿ ಥಿಯೇಟ್ರ್ ಮುಂದೆ ಇದ್ದೀವಿ. ವಿಷಯ ಏನಪ್ಪ ಅಂದರೆ ಟ್ರೈಲರ್ ಲಾಂಚ್, ಗಂಧದ ಗುರಿ ಟ್ರೈಲರ್ ಲಾಂಚ್. ನಮ್ಮ ನಿಮ್ಮ ಅಭಿಮಾನಿಗಳ ಮನೆ ದೇವರು ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಚಿತ್ರವಾದಂತಹ ಗಂಧದ ಗುರಿ ಟ್ರೈಲರ್ನ ನಾವು ಲಾಂಚ್ ನೋಡಲು ಬಂದಿದ್ದೇವೆ. ನೀವು ಕೊನೆವರೆಗೂ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಮೂರು ತಲೆಮಾರು, ರಾಜಣ್ಣ ಅವರು, ಶಿವಣ್ಣ ಮತ್ತು ಅಪ್ಪಣ್ಣರು, ಮೂರು ಜನ ಸೇರಿ ಒಂದು ಟೈಟ್ಲ್ ಇಟ್ಟು ಮಾಡಿರುವಂಥ ಏಕೈಕ ಟೈಟ್ಲ್ ಅಂದರೆ ಅದು ಗಂಧದ ಗುಡಿ. ಯಾರ್ಯಾರೋ ಎಷ್ಟೆಷ್ಟೋ ಮೂವಿ ಮಾಡ್ಬೋದು, ಬಟ್ ಪುನೀತ್ ರಾಜ್ಕುಮಾರ್ ಈ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಇರೋವಂಥದ್ದು ಮೂವಿನ ಮಾಡ್ತಾರೆ. ಸರ್, ಭೂಮಿ ಮೇಲೆ ಕೊಟ್ಟೆ ಅಂದ್ರೆ ದೇವರು, ನಮಗೆ ಮಾತ್ರ ಒಬ್ಬರೇ ದೇವರು, ಅವರೇ ನಮ್ಮ ಪವರ್ ಸ್ಟಾರ್. ಅಪ್ಪು ಸರ್ಗೆ ಅಭಿಮಾನಿ ಔಟ್ ಆಫ್ ಕರ್ನಾಟಕ ಆಲ್ಸೋ ಎಕ್ಸಾಂಪಲ್ ನಾನು. ನಾನು ಅಪ್ಪು ಸರ್ಗೆ ಹುಚ್ಚು ಅಭಿಮಾನಿ. ರಿಯಲ್ ಲೈಫಲ್ಲಿ ಹೆಂಗಿರ್ತಾರೆ ಅದನ್ನ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ. ಅಪ್ಪು ಸರ್ ಫಿಸಿಕ್ ನೋಡಿದ್ವಿ, ಲಾಸ್ಟ್ ನಡ್ಕೋಬೇಕಾದ್ರೆ ಆ ಚೆಸ್ಟ್ ಯಾರಿಗೂ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಕಾಣ್ತಾರೆ. ಅಪ್ಪು ಸರ್ಗೆ ದೊಡ್ಡ ಫ್ಯಾನ್ ಇವಳು, ಅವ್ರು ಮಿಸ್ ಆಗಿ ಟೈಮ್ನ ಇವಳು ಕೇಳಿ ಇವಳು ಕಣ್ಣಲ್ಲಿ ನೀರು ನಿಂತಿದ್ದೆ, ನಮ್ಗೆ ನಿಲ್ಸೋದೇ ತುಂಬ ಕಷ್ಟ ಆಗಿತ್ತು. ಲಾಸ್ಟಿಗೆ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಅಳು ನಿಲ್ಸಿದಾಗಿದೆ ನಮ್ಮ ಕೈಯಲ್ಲಿ. ಏನೇ ಇದ್ರೂ ಅವಳು ಹೇಳೋದು ಒಂದೇ ಮಾತು ಫೈನಲ್ ಆಗಿ, ಅಪ್ಪು ಸರ್ ಐ ಲವ್ ಯು. 150 ಕಿಲೋಮೀಟರ್ ಅಲ್ಲಿಂದ ಬಂದೆ, ಆದ್ರೆ ಆಗ್ಲಿಲ್ಲ, ಮಿಸ್ ಮಾಡ್ಕೊಂತ ಇದ್ದೀನಿ. ಅಂದು ರಾಜಣ್ಣ ಇಂದು ಪವರ್ ಸ್ಟಾರ್, ಆಯ್ತಾ? ದೀಪಾವಳಿ ಉಗಾದಿ ದಸರಾ ಎಲ್ಲ ಒಟ್ಟಿಗೆ ನವೆಂಬರ್ 28ಕ್ಕೆ ಅಕ್ಟೋಬರ್ 28ಕ್ಕೆ ಆಗ್ತದೆ, ಆಯ್ತಾ? ಇಡೀ ಇಂಡಿಯಾ ತಿರಿ ನೋಡ್ಬೇಕು, ಆ ತರ ಸೆಲೆಬ್ರೇಷನ್ ಮಾಡ್ತೀವಿ. ಇಷ್ಟು ಜನ, ಸಾವಿರಾರು ಜನ, ಹತ್ತತ್ರ ಒಂದು 2-3 ಸಾವಿರ ಜನ ಸೇರಿದ್ರು. ಇದು ಯಾವ ತರ ಅಂತಂದ್ರೆ, ಇದು ಯಾರು ದುಡ್ಡು ಕೊಟ್ಟು ಕರೆಸಿರೋ ಅಂತದಲ್ಲ, ಎಲ್ಲ ಹೃದಯದಿಂದ ಬಂದಿರೋಂಥ ಅಭಿಮಾನಿಗಳು. ಸತ್ಮೇಲಿದ್ರು ಬದುಕಿದ್ರೆ ಇದಿಲ್ಲ ಇದು ಎಲ್ಲ ಡೈಲಾಗ್ಗಳೇ ಬೇಡ. ಅಪ್ಪು ಬಾಸು ಆವಾಗಿಂದನು ಅಣ್ಣವ್ರಿದ್ದಾಗ ಅಭಿಮಾನಿಗಳಿದ್ರು, ಇವಾಗ್ಲೂ ಇದ್ದೇ ಇರ್ತಾರೆ, ಸಾಯೋಗೊಂಡು ಇದ್ದೇ ಇರ್ತಾರೆ. ಲವ್ ಸ್ಟೋರಿ ಮಾಡ್ತಾರೆ, ರೌಡಿಸಮ್ ಇರೋ ಫಿಲ್ಮ್ ಮಾಡ್ತಾರೆ. ನಮ್ಮ ಬಾಸ್ ಆ ಥರ ಏನು ತೋರಿಸ್ಲಿಲ್ಲ, ನಮಗೆ ತೋರಿಸಿರೋದು ಒಂದೇ, ಅದು ಯಾವ ಥರ ಅಂತಂದ್ರೆ ಬಡ ಜನಿಗೆ ಒಳ್ಳೇದಾಗಲಿ, ಅಂಗವಿಕಲರಿಗೆ ಒಳ್ಳೇದಾಗಲಿ, ಅನಾಥ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಈ ಥರ ತೋರಿಸಿದ್ದಾರೆ. ರಂಗ ಚಿತ್ರರಂಗ ಬೆಳಿಬೇಕು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರೇರಣೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಬೇರೆಯವ್ರ ಹೊರತು. ಅವ್ರ ಥರ ನಿನ್ನ ಯಾವ ಹುಟ್ಟು ಬರೋಕ್ಕಾಗಲ್ಲ.